ನನ್ನೆಲ್ಲ ಮುಂದೆ ವಿದ್ಯಾರ್ಥಿಗಳೇ, ಕೇರಳದ ಸಿಬಿಎಸ್ಇ ಶಾಲೆಯಲ್ಲಿ ನಡೆಯುವಂತಹ ಆನ್ಲೈನ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಅವಧಿಯಲ್ಲಿ ನಾವು ಗದ್ಯ ಭಾಗದಲ್ಲಿ ಯಾವ ಪಾಠವನ್ನು ತಿಳಿದುಕೊಂಡಿದ್ವಿ? ಪಂಜರ ಶಾಲೆ. ಪಂಜರ ಶಾಲೆ ವಿವರಣೆ ತಿಳ್ಕೊಂಡಿದ್ದಕ್ಕೆ ಅಭ್ಯಾಸ ಭಾಗವನ್ನ ತಿಳಿದುಕೊಂಡ್ವಿ. ಇವತ್ತಿನ ಒಂದು ಅವಧಿಯಲ್ಲಿ ಹೊಸ ಪದ್ಯ ಭಾಗದಲ್ಲಿ ಐದು ಕರಡಿ ಕುಣಿತ, ಪದ್ಯ ಐದು ಕರಡಿ ಕುಣಿತ, ಈ ಒಂದು ಪದ್ಯವನ್ನ ಇವತ್ತಿನ ಅವಧಿಯಲ್ಲಿ ತೆಗೆದುಕೊಳ್ಳೋಣ. ಕರಡಿ ಕುಣಿತ ಏನಿದೆ ನೋಡ್ರಿ ಪ್ರವೇಶ. ಕರಡಿ ಕುಣಿತ ಕವನವು ಬೇಂದ್ರೆ ಅವರ ಸರಳ ಕವನಗಳಲ್ಲಿ ಒಂದು. ಈ ಒಂದು ಪದ್ಯವನ್ನು ಬರೆದಂತಹ ಕವಿಯಾಗಿ ದರಾ ಬೇಂದ್ರೆ. ದರಾ ಬೇಂದ್ರೆ ಈ ಒಂದು ಪದ್ಯವನ್ನ ಬರೆದಂತ ಕವಿ ಹೆಸರು. ಇವರು ಬರೆದಂತಹ ಒಂದು ಸರಳ ಕವನಗಳಲ್ಲಿ ಈ ಕರಡಿ ಕುಣಿತವು ಒಂದಾಗಿದೆ. ಈ ಕವನವನ್ನು ಓದುತ್ತಾ ಹೋದಂತೆ ಕವನದ ಒಡಲಿನಲ್ಲಿರುವ ಶೋಷಣೀಯ ಸಂಕೀರ್ಣತೆಯು ಅನುಭವ ವೇದ್ಯವಾಗುವುದು. ಈ ಕವನದ ಅಂತ್ಯದಲ್ಲಿ ಬೇಂದ್ರೆಯವರು ಮಾನವನ ಬುದ್ಧಿಯ ಕುರಿತ ಎಲ್ಲ ಪ್ರಾಣಿಗಳ ಕುರಿತಕ್ಕಿಂತ ಮಿಗಿಲಾದದ್ದು ಎಂಬ ಒಂದು ತತ್ವವನ್ನ ಸಾರುತ್ತದೆ. ಈ ಒಂದು ಪದದಲ್ಲಿ ಮಾನವ ಅಂದ್ರೆ ಮನುಷ್ಯನ ಒಂದು ಬುದ್ಧಿ ಯಾವ ರೀತಿ ಇದೆ ಅಂತ ಹೇಳಿ ಹೇಳ್ತಾರೆ. ಅವನ ಒಂದು ಕೆಲಸವನ್ನ ಪ್ರಾಣಿಗಳ ಮೂಲಕ ಯಾವ ರೀತಿಯಾಗಿ ಅವನು ಮಾಡ್ತಿದ್ದಾನೆ ಅನ್ನೋದನ್ನ ಈ ಒಂದು ಪದದಲ್ಲಿ ನಿಮಗೆ ತಿಳಿಪಡಿಸಿದ್ದಾರೆ. ಈ ಒಂದು ಪದ್ಯವನ್ನು ಬರೆದಂತಹ ಕವಿ ಹೆಸರಿನಲ್ಲಿ ದರಾ ಬೇಂದ್ರೆ. ಇವರ ಒಂದು ಪರಿಚಯವನ್ನು ನಾವು ತಿಳಿದುಕೊಳ್ಳೋಣ. ಕೃತಿಕಾರರ ಪರಿಚಯ.
ಪ್ರೌಢಶಾಲಾ ಅಧ್ಯಾಪಕರಾಗಿ ಸೋಲಾಪುರದ ರಾಜಾರಾಮ್, ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದಿಷ್ಟು ಬರ್ಕೊಡ್ರಿ. ಇದ್ರ ಮುಂದೆ ಸೇವೆ ಕಾರಣ ಮತ್ತೆ ಬರೆಸ್ತಿದ್ರಿ, ಅವರು ಬರೆದಿರುವಂತಹ ಒಂದು ಕೃತಿಗಳನ್ನ. ಈ ಸೇವೆ ಕೆಳಗಡೆನೆ ಏನ್ ಮಾಡ್ಬೇಕು ನಾನು ನೆಕ್ಸ್ಟ್ ಇಲ್ಲಿ ಬರೆಸ್ತೀನಿ. ಮುಂದೆ ಸೇವೆ ಕೆಳಗಡೆ ಏನ್ ಮಾಡ್ಬೇಕು, ಈ ಕೃತಿಗಳನ್ನ ಬರ್ಕೊಳ್ಬೇಕು. ಕೃತಿಗಳ ಯಾವ ಕೃತಿಗಳನ್ನ ಬರೆದಿದ್ದಾರೆ ಇವರು? ಗರಿ, ನಾಕು ತಂದಿ, ನಾಗಲೀನೆ, ಮೇಘದೂತ, ಗಂಗಾವತರಣ, ಸಖಿ ಗೀತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಅಂದ್ರೆ ಬರೆದಿದ್ದಾರೆ. ಇನ್ನು ಪ್ರಶಸ್ತಿಗಳು ಯಾವ್ಯಾವ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ? ಜ್ಞಾನಪೀಠ ಪ್ರಶಸ್ತಿ, ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಯಾರು? ದರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಬರೆದುಕೊಂಡು. ಮುಂದೆ ಪದಗಳ ಅರ್ಥಗಳನ್ನ ಬರೆಯ. ಪದಗಳ ಅರ್ಥ ಪದಗಳ ಕೋಲದಲ್ಲಿ ಕುಣಿಸುವವನು, ಹಿಡಿದುಕೊಳ್ಳುವ ಕೋಲು, ಕೈ ಕಡಗದಲ್ಲಿ ಕೈಗೆ ಹಾಕಿಕೊಳ್ಳುವ
ಕರಡಿ ಜಾಂಬವನ್ನು ನೋಡಿ ಕರಡಿ ಬರ್ಕೊಡು. ಇನ್ನು ಈ ಪದ್ಯವನ್ನು ಏನ್ ಮಾಡೋಣ, ಹಾಡೋಣ ನೋಡಿ. ಕಬ್ಬಿನ ಕೈಗಳಗ ಕುಣಿಕೋಲು ಕೂದಲು ಕಂಬಳಿ ಬದ್ದಾವ ಬಂದಾನ ಗುನುಗುನು ಕುಟ್ಟುತ್ತ ಕಡಗವ ಕುಟ್ಟುತ್ತ ಕರಡಿಯ ನಡೆಸುತ್ತ ನಿಂದಾನ ಕರಡಿಯ ನಡೆಸುತ್ತ ನಿಂದಾನ ಯಾವ ಕಾಡಡವಿಯಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬ ಬಂತನ ಹಿಡಿದು ತಂದಾನ ಧನಿಯರ ಮಣಿ ಮುಂದ ಕಾವಲು ಮಾಡನ್ನ ಧನಿದಾನ ಕೊಡುವನು ಅಂದಾನ ಧನಿದಾನ ಕೊಡುವನು ಅಂದಾನ ಕಬ್ಬಿನ ಕೈಗಳಗ ಕುಣಿಕೋಲು ಕೂದಲು ಕಂಬಳಿ ಹೊತ್ತಾವ ಬಂದಾನ ತ್ರೇತ್ರಾಯುಗದ ರಾಮಣ್ಣ ದ್ವಾಪರದ ಕೃಷ್ಣನ್ನ ಕಲಿಯುಗದ ಕಲ್ಕಿನ ಕಂಡಾನ ಜಾಂಬೂ ನದಿ ದಂಡೆಯ ಜಂಬೂ ನೇರಲ ಹಣ್ಣು ಕೃತಯುಗದ ಕೊನೆಗೀವ ಉಂಡಾನ ಕಬ್ಬಿನ ಕೈಗಡಗ ಕುಣಿಕೋಲು ಕೂದಲು ಕಂಬಳಿ ಹೊದ್ದಾವ ಬಂದಾನ ಬಂದಾರೆ ಬರ್ರೆವ್ವ ಕಂದಾನ ತರ್ರೆವ್ವ ಅಂಜಿಗಿ ಗಿಂಜಿಗಿ ಕೊಂದಾನ ರೋಮ ರೋಮಗಳಲ್ಲಿ ಭೀಮ ರಕ್ಷೆ ಬಲ ಕೊರಳಾಗ ಕಟ್ಟೀರಿ ಅಂದಾನ ಕೊರಳಾಗ ಕಟ್ಟೀರಿ ಒಂದಾನ ಕಬ್ಬಿನ ಕೈಗಡಗ ಕುಣಿಕೋಲು ಕೂದಲು ಕಂಬಳಿ ಹೊದ್ದಾವ ಬಂದಾನ ಕುಣಿಯಲೇ ಮಗಳೇನಿ ಅನ್ನೋದೊಂದೇ ತನ ತನ್ನ ತಾನನ ತಂದಾನ ಮುದ್ದು ಕೂಸಿನ ಹಂಗ ಮುಸುಮುಸು ಮಾಡುತ್ತ ಕುಣಿದಾನ ಕುಣಿತವ್ವ ಚಂದಾನ ಕುಣಿದಾನ ಕುಣಿತವ್ವ ಚಂದಾನ ಕಬ್ಬಿನ ಕೈಗಡಗ ಕುಣಿಕೋಲು ಕೂದಲು ಕುಂಬಳಿ ಹೊದ್ದಾವ ಬಂದಾನ ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂಧಾನ ಕುಣಿಸುವವರ ಹೊಟ್ಟೆ ತನ್ನದಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ ಮುಗಿಲಿಗೆ ಕೈ ಮುಗಿದು ನಿಂದಾನ ಕಬ್ಬಿನ ಕೈಗಡಗ ಕುಣಿಕೋಲು ಕೂದಲು ಕುಂಬಳಿ ಹೊದ್ದಾವ ಬಂದಾನ ಮನಬಲ್ಲ ಮಾನವ ಕುಣಿದಾನ ಕುಣಿಸಾನ ಪ್ರಾಣದ ಈ ಪ್ರಾಣಿ ನಿಂದಾನ ಕರಡಿಯ ಹೆಸರಲ್ಲಿ ಚರಿತಾರ್ಥ ನಡೆಸಾನ ಪರಮಾರ್ಥ ಎಂಬಂತೆ ಬಂದಾನ ಪರಮಾರ್ಥ ಎಂಬಂತೆ ಬಂದಾನ ಕಬ್ಬಿನ ಕೈಗಡಗ ಕುಣಿಕೋಲು ಕೂದಲು ಕಂಬಳಿ ಹೊದ್ದಾವ ಬಂದಾನ ಈ ಮನುಷ್ಯ ಎಂದೆಂದೋ ಕವಲತ್ತು ಕೋಡಗ ತನಗಾಗಿ ಕುಣಿಸುತ್ತ ನಡೆದಾನ ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಬಹುದು ಕವಿ ಕಂಡು ನುಡಿದಾನ ಮಿಗಿಲುವುದು ಕವಿ ಕಂಡು ನುಡಿದಾನ ಕಬ್ಬಿನ ಕೈಗಡಗ ಕುಣಿಕೋಲು ಕೂದಲು ಕಂಬಳಿ ಹೊದ್ದಾವ ಬಂದಾನ ಗುಣಗೂನು ಹುಟ್ಟುತ್ತ ಕಡಗವ ಕುಟ್ಟುತ್ತ ಕರಡಿಯ ನಡೆಸುತ್ತ ನಿಂದಾನ ಕರಡಿಯ ನಡೆಸುತ್ತ ನಿಂದಾನ ನೋಡಿ ಎಷ್ಟು ಸುಂದರವಾದಂತಹ ಒಂದು ಪದ್ಯವನ್ನ ಇಲ್ಲಿ ಕವಿ ದರಾಬೇಂದ್ರರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಈ ಒಂದು ಪದ್ಯವನ್ನ ರಾಗವಾಗಿ ಹಾಡಿ ಮುಂದಿನ ಅವಧಿಯಲ್ಲಿ ಏನ್ ಮಾಡೋಣ, ಈ ಒಂದು ಪದ್ಯದ ಒಂದು